ಈಗ ತುಂಬ ಖುಷಿಯಾಗುತ್ತೆ ನನಗೆ ಈ ಪ್ಲಾಟ್ ನೋಡಿದ್ರೆ. ಯಾಕೆ ಅಂದರೆ ಅದ್ರ ಹಿಂದೆ ಅಷ್ಟು ನೀರಿಲ್ಲದೇನೂ ಇಷ್ಟು ಮಾಡ್ಬೋದಾ ಅಂತ ನನಗೆ ಒಂದು ಬಂದವರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಇಲ್ಲಿ 4 ಎಕರೆಗೆ ಫುಲ್ಲು ಶ್ರೀಗಂಧನ ಹಾಕಿದೆ, ಹಲಸು ಹಾಕಿದೆ, ಸೀತಾಫಲ ಹಾಕಿದೆ, ಲಕ್ಷ್ಮಣ ಫಲ ಹಾಕಿದೆ, ರಂಬುಟಾನ್ ಹಾಕಿದೆ, ಆಮೇಲೆ ಸಿಹಿ ಅಮಟೆ ವರ್ಷ ಇಡೀ ಬಿಡ್ತಾ ಇರ್ತದೆ, ಸಿಹಿ ಅಮಟೆ ಹಾಕಿದೆ, ಅವಕಾಡೋ ಹಾಕಿದೆ, ಈಗ ಹ್ಯಾಸ್ ವೆರೈಟಿ ಬಟರ್ಫ್ರೂಟ್ ಹಾಕಿದ್ದೀನಿ, ಬಿಳಿ ನೇರಳೆ ಹಾಕಿದ್ದೀನಿ, ಆಮೇಲೆ ಸಿಹಿ ಹುಣಸೆ ಹಾಕಿದ್ದೀನಿ, ಈ ಥರ ಎಲ್ಲ ಥರದ ಪ್ಲಾಂಟ್ಸನ್ನು ಮಾಡಿದ್ದೀನಿ. ಎಷ್ಟೋ ಜನ ನೀರಿಲ್ಲ ಅಂತ ನಮ್ಮಲ್ಲಿ ಬರ್ತಾರೆ, ಏನು ಮಾಡ್ಬೋದು ಅಂತ, ಅವರಿಗೆಲ್ಲ ಒಂದು ಮಾಡೆಲ್ ಪ್ಲಾಂಟೇಷನ್ ಥರ ಮಾಡಿದ್ದೀನಿ ಇಲ್ಲಿ. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಬಿಸಿಲಿನಾಡು, ಬಯಲುಸೀಮೆ, ಕಡಿಮೆ ಮಳೆ ಬೀಳುವ ಪ್ರದೇಶ, ಕಡಿಮೆ ನೀರಿರುವ ಜಾಗದಲ್ಲಿ ನಾವು ಹಲವಾರು ದೇಶಿ ಮತ್ತು ವಿದೇಶಿಯ ಹಣ್ಣಿನ ಬೆಳೆಗಳು, ತೋಟಗಾರಿಕೆ ಬೆಳೆಗಳು ಮತ್ತು ಅರಣ್ಯ ಮರಗಳನ್ನು ಬೆಳ್ಕೊಂಡು ನಮ್ಮ ರೈತರು ಉತ್ತಮವಾದ ಆದಾಯವನ್ನು ಗಳಿಸ್ಬೋದು. ಇವರ ಹೆಸರು ಪ್ರಸನ್ನ ಅವರು, ತ್ಯವರೆಕೊಪ್ಪ ಗ್ರಾಮ, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆಯವರು. ಇವರು ಕೇವಲ 1.5 ಇಂಚು ನೀರಿನಲ್ಲಿ 4 ಎಕರೆ ಜಾಗವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಶ್ರೀಗಂಧದಲ್ಲಿ ಹಲವಾರು ಅಂತರ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಪ್ರಮುಖವಾಗಿ ಹಲಸು, ರಾಂಬುಟನ್, ಮೆಕಡೋ ಹಾಗೂ ಬೇರೆ ಬೇರೆ ಜಾತಿಯ ಹಣ್ಣಿನ ಗಿಡಗಳನ್ನು ಬೆಳೆದಿದ್ದಾರೆ. ಈ ತೋಟ ಇವತ್ತು ಮಾದರಿ ತೋಟವಾಗಿದೆ. ಇಲ್ಲಿ ನನ್ನ 9 ಎಕರೆ ಜಾಗ ತಗೊಂಡ ಮೇಲೆ ನನಗೆ ಬೋರ್ ಹೊಡೆದಾಗ, 2 ಬೋರ್ ಹೊಡೆದೆ ಫೇಲ್ ಆಯಿತು, 3 ಬೋರ್ ಹೊಡೆದೆ ಫೇಲ್ ಆಯಿತು, 4ನೇ ಬೋರಲ್ಲಿ ನನಗೆ 1.5 ಇಂಚು ನೀರು ಬಿತ್ತು. ಅದಕ್ಕೆ ಎಲ್ಲ ಸುತ್ತಮುತ್ತ ಜನಗಳೆಲ್ಲ ಹೇಳಿದ್ರು, ಇದರಲ್ಲಿ 1.5 ಇಂಚಲ್ಲಿ ಖಂಡಿತ ನೀನು ತೋಟ ಮಾಡೋಕ್ಕೆ ಸಾಧ್ಯ ಇಲ್ಲ, ನೀನು ಏನು ಬೇರೆ ಏನಾರು ಮಾಡ್ಬೇಕಷ್ಟು ಬಿಟ್ಟರೆ ಇದು ಬೇರೆ ಅಡಿಕೆ ಗಿಡಿಕೆ ಇವೆಲ್ಲ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇರೋದೊಂದು 3 ಎಕರೆ ತೆಂಗು ಕೂಡ ಇತ್ತು ಈ ಪ್ಲಾಟ್ ತಗೊಳ್ಬೇಕಾದ್ರೆ, ಆ ತೆಂಗು ಕೂಡ ನೀರು ಹಾಕಿದೆ, ಅದು ಕೂಡ ಹೋಯಿತು. ಬರೀ ಸಪೋಟ ಮಾವು ಒಂದೇ ಉಳಿದಿದ್ದು ಈಗ ಅಲ್ಲಿ ಆ ಕಡೆ ನೆಕ್ಸ್ಟ್ 3 ಕಡೆ 3 ಎಕರೆ ಇರೋ ಪ್ಲಾಟಲ್ಲಿ. ಈ ಪ್ಲಾಟಲ್ಲಿ ಬರೀ ಖಾಲಿ ಜಾಗ ಆಯ್ತು, ಇದು ಏನು ಮಾಡೋದು, ಬರೀ ಜೋಳ ಒಂದೇ ಬೆಳೆಯೋದ, ಹಾಗಾದರೆ ನನ್ನ ದುಡಿಮೆ ಏನು ಅಂತ ಚಿಂತೆ ಆಗ್ತದೆ ನನಗೆ. ಆವಾಗ ಏನು ಮಾಡಿದೆ ನಾನು, ಅದರಲ್ಲೇ ಏನಾರು ಒಂದು ಮಾಡಬೇಕಲ್ಲ ಅಂಥೇಳಿ ಶ್ರೀಗಂಧದನ್ನು ಹಾಕಿದೆ. ಶ್ರೀಗಂಧ ಏನಾಯಿತು, ನನಗೆ ತಿಂಗಳಿಗೆ 1-2 ನೀರು ಕೊಟ್ಟರೆ ಅದು ಬದುಕುತ್ತೆ ಅಂತ ಒಂದು ಧೈರ್ಯ ಆಯಿತು. ಆ ನಿಟ್ಟಿನಲ್ಲಿ ಮಾಡಿದೆ, ಅದು ಸಕ್ಸಸ್ ಆಯಿತು. ಫಸ್ಟು ಸ್ಟಾರ್ಟಿಂಗ್ ಒಂದು 3/4 ಎಕರೆ ಸ್ಟಾರ್ಟ್ ಮಾಡಿದೆ, ಅದು 100% ಸಕ್ಸಸ್ ಆಯಿತು. ಆಮೇಲೆ ಏನು ಮಾಡಿದೆ ನಾನು, ಈ 4 ಎಕರೆಗೆ ಫುಲ್ಲು ಶ್ರೀಗಂಧನ ಹಾಕಿದೆ. ಶ್ರೀಗಂಧ ಹಾಕಿದ ಮೇಲೆ ಇದು 15-20 ವರ್ಷಕ್ಕೆ ನಮಗೆ ಬರೋವಂಥದ್ದು ಒಂದು ಬೆಳೆ, ಮಧ್ಯದಲ್ಲಿ ಏನಾರಬೇಕಲ್ಲ ಜೀವನೋಪಾಯಕ್ಕೆ. ಆವಾಗ ಏನು ಮಾಡಿದೆ, ಇದರಲ್ಲಿ ಏನೇನು ಬರ್ಬೋದು, ಹಲಸು ಹಾಕಿದೆ, ಸೀತಾಫಲ ಹಾಕಿದೆ, ಲಕ್ಷ್ಮಣ ಫಲ ಹಾಕಿದೆ, ರಂಬುಟಾನ್ ಹಾಕಿದೆ, ಆಮೇಲೆ ಸಿಹಿ ಅಮಟೆ ವರ್ಷ ಇಡೀ ಬಿಡ್ತಾ ಇರ್ತದೆ, ಸಿಹಿ ಅಮಟೆ ಹಾಕಿದೆ, ಅವಕಾಡೋ ಹಾಕಿದೆ, ಆಮೇಲೆ ಈಗ ಹ್ಯಾಸ್ ವೆರೈಟಿ ಬಟರ್ಫ್ರೂಟ್ ಹಾಕಿದ್ದೀನಿ, ಹೀಗೆ ತುಂಬ ಎಲ್ಲ ಥರದ ಹಣ್ಣಿನ ಜಾತಿ, ಇನ್ನೂ ಮೆಕಡೋಮಿ ಹಾಕಿದ್ದೀನಿ, ಲಾಂಗನ್ ಹಾಕಿದ್ದೀನಿ, ಈ ಥರ ಎಲ್ಲ ತುಂಬ ಥರದ ಹೊಸ ಹೊಸ ಬೆಳೆಗಳನ್ನು ಹಾಕಿದ್ದೀನಿ, ಬಿಳಿ ನೇರಳೆ ಹಾಕಿದ್ದೀನಿ, ಆಮೇಲೆ ಸಿಹಿ ಹುಣಸೆ ಹಾಕಿದ್ದೀನಿ, ಈ ಥರ ಎಲ್ಲ ಥರದ ಪ್ಲಾಂಟ್ಸನ್ನು ಮಾಡಿದ್ದೀನಿ. ಯಾಕೆಂದರೆ ಇವ್ಯಾವುದು ನೀರು ಇಲ್ಲದೇ ಇದ್ದರೂ ಬದುಕಿರುವಂಥ ಗಿಡಗಳು. ಹಾಗಾಗಿ ಈ ನನಗೆ ಈ ಪ್ಲಾಟಲ್ಲಿ ಈಗ ತುಂಬ ಖುಷಿಯಾಗುತ್ತೆ ನನಗೆ ಈ ಪ್ಲಾಟ್ ನೋಡಿದ್ರೆ. ಯಾಕೆ ಅಂದರೆ ಅದ್ರ ಹಿಂದೆ ಅಷ್ಟು ನೀರಿಲ್ಲದೇ ಇಷ್ಟು ಮಾಡ್ಬೋದಾ ಅಂತ ನನಗೆ ಒಂದು ಬಂದವರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಇಲ್ಲಿ 1.5 ಇಂಚು ನೀರಲ್ಲಿ ಇಷ್ಟೆಲ್ಲ ನೀವು ಮಾಡಿ, ಸುಳ್ಳು, ನಿಮಗೆ ನೀರು ಜಾಸ್ತಿ ಇದೆ, ಬನ್ನಿ ಸರ್ ಬನ್ನಿ, ನಮ್ಮಲ್ಲಿ ಟ್ಯಾಂಕಿಗೆ ಅದನ್ನು ಶೇಖರಣೆ ಮಾಡ್ಕೊಂಡು ಅಲ್ಲಿಂದ ಹೊಡಿತೀನಿ ನಾನು, ಬಂದು ನೋಡಿ ಅಂತ ನಾನು ಎಷ್ಟೋ ಜನಕ್ಕೆ ಚಾಲೆಂಜ್ ಮಾಡಿ ಹೇಳಿದ್ದೀನಿ. ಎಷ್ಟೋ ಜನ ನೀರಿಲ್ಲ ಅಂತ ನಮ್ಮಲ್ಲಿ ಬರ್ತಾರೆ, ಏನು ಮಾಡ್ಬೋದು ಅಂತ, ಅವರಿಗೆಲ್ಲ ಒಂದು ಮಾಡೆಲ್ ಪ್ಲಾಂಟೇಷನ್ ಥರ ಮಾಡಿದ್ದೀನಿ ಇಲ್ಲಿ. ಯಾವ ಬೆಳೆ ನಿಮ್ಗೆ ಚಾಯ್ಸು, ಯಾವ ಬೆಳೆ ಬೇಕಾದ್ರೂ ಮಾಡ್ಕೋಬೋದು, ಯಾಕಂದರೆ ಎಲ್ಲ ಥರದ್ದು ನಮ್ಗೆ ಬಂದಿದೆ ಇಲ್ಲಿ ನೀರಿಲ್ದೇ. ಹಾಗಾದ್ರಿಂದ ಅವ್ರಿಗೆ ಒಂದು ಕಾನ್ಫಿಡೆನ್ಸಲ್ಲಿ ತುಂಬ ಜನ ರೈತರು ಅವರೆಲ್ಲರೂ ಈ ಮಾಡೆಲ್ ಪ್ಲಾಂಟೇಷನ್ ನೋಡ್ಕೊಂಡು ಹೋಗಿ ಕೃಷಿ ಮಾಡಿದ್ದಾರೆ, ತುಂಬ ಸಕ್ಸಸ್ ಆಗಿದೆ, ತುಂಬ ಸಂತೋಷವಾಗಿದ್ದಾರೆ. ಅದು ಮತ್ತು ನ್ಯಾಚುರಲ್ ಫಾರ್ಮಿಂಗ್ ನಂದು, ಹಾಗಾದ್ರಿಂದ ನನಗಿದು ಒಳ್ಳೆ ವರ್ತ್ ಅನಿಸಿದೆ. ಪ್ರತಿಯೊಬ್ಬ ರೈತನು ಇದನ್ನು ಮಾಡ್ಬೋದು ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ. ಶ್ರೀಗಂಧದ ಮಧ್ಯೆ ಒಂದು ಬಿಳಿ ನೇರಳೆ ಕೂಡ ಹಾಕಿದ್ದೀನಿ ನಾನು. ಈ ನೇರಳೆ ಹೇಗೆ ಅಂದರೆ ವರ್ಷಕ್ಕೆ 2 ಸತಿ ಬರ್ತದೆ, ಈಗ ಏಪ್ರಿಲ್, ಮಾರ್ಚ್ನಲ್ಲಿ ಒಂದು ಸತಿ ಆಯಿತು, ಈಗ ಮತ್ತೆ ಹೂ ಸ್ಟಾರ್ಟ್ ಆಗಿದೆ, ಈಗ ಮತ್ತೆ ಇನ್ನೊಂದು ಸತಿ ಹೂ ಬಿಡೋಂಥ ಒಂದು. ಇದು ಹೇಗೆ ಅಂದರೆ ವರ್ಷಕ್ಕೆ 2 ಸತಿ ಬರುತ್ತೆ ಅಂದರೆ ಯಾವ ನೇರಳೆನೂ ಈ ಥರ ಬರಲ್ಲ. ಹಾಗೆ ಇದು ಒಂದು ಕೂಡ ಒಂದು ಒಳ್ಳೆ ಕಮರ್ಷಿಯಲ್ ಕ್ರಾಪ್ ಇದು. ಯಾಕಂದರೆ ನಾನು ಆಂಧ್ರದಲ್ಲಿ ಹೋದಾಗ ಇದನ್ನು ನಾನು ಇದು ಯಾವುದು ರಾಜಮಂಡ್ರಿ ಹತ್ರ ಹೋದಾಗ ಒಂದು ನರ್ಸರಿಲಿ ನೋಡಿದೆ, ಅವನು ಒಂದೇ ಪಾಟಲ್ಲೇ ಸುಮಾರು ಹಣ್ಣು ಬಿಟ್ಟಿತ್ತು. ಆವಾಗ ನನಗನ್ನಿಸ್ತು, ಓ ಇದು ಡ್ರೈ ಜಾಗ ನಮ್ಮದು, ಈ ಡ್ರೈ ಜಾಗದಲ್ಲೂ ಕೂಡ ಇದನ್ನು ಯಾಕೆ ಬೆಳಿಬಾರ್ದು ಅಂಥೇಳಿ ಅಲ್ಲಿಂದ ಒಂದು 10 ಗಿಡ ತಗೊಂಡ್ಬಂದೆ, ಅದನ್ನು ಮಲ್ಟಿಪ್ಲೈ ಮಾಡ್ಕೊಂಡು ನಾನು ಇವತ್ತೊಂದು 105 ಗಿಡ ಹಾಕಿದ್ದೀನಿ. ಇದು ಕೂಡ ನಮಗೊಂದು ಒಳ್ಳೆ ಆದಾಯ ತರ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಈಗ ನಮ್ಮೊಬ್ಬ ಸ್ನೇಹಿತರು ಹೇಳಿದ್ರು, ಕೆಜಿಗೆ 100 ರೂಪಾಯಿವರೆಗೆ ನನಗೆ ಡಿಮ್ಯಾಂಡ್ ಇದೆ, ಬಿಳಿ ನೇರಳೆ ಕೇಳಿದ್ದಾರೆ, ನಾನೊಂದು 105 ಕೆಜಿ ಮಾರಿದೆ ಅಂತ ಹೇಳಿದ್ರು. ಆ ಲೆಕ್ಕದಲ್ಲಿ ನನಗೀಗ ಬಂದರೆ ನಾನಿಲ್ಲಿ ಆರಾಮಾಗಿ ಅದೇ ರೇಟಿಗೆ ಮಾರ್ಬೋದು ಅಂತ ಅನಿಸ್ತದೆ. ಯಾಕೆಂದರೆ ಬಿಳಿ ನೇರಳೆ ಯಾರೂ ನೋಡಿಲ್ಲ ಇದನ್ನು, ಜನ 90% ಜನ ನೋಡಿಲ್ಲ, ಇನ್ನೇನೆಲ್ಲ 10% ಜನ ನೋಡಿರ್ಬೋದು. ಹಾಗಾದ್ರಿಂದ ಇದೊಂದು ಕಮರ್ಷಿಯಲ್ ಬೆಳೆ ಆಗಲಿಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಅಂತೇಳಿ ನನ್ನ ಅನಿಸಿಕೆಯಲ್ಲಿ ನಾನು ಇದನ್ನು ಹಾಕಿದ್ದೀನಿ. ಒಂದು 4-5 ವೆರೈಟಿ, ಒಂದು ಕೃಷ್ಣಗಿರಿ, ಒಂದು
ಬಾರ್ಡೋಲಿ ಅಂತೇಳಿ. ಆಮೇಲೆ ದೂಪದಾಳವರು ಒಂದು ಯೂನಿವರ್ಸಿಟಿ ಅವ್ರು ಬಿಟ್ಟಿರೋದಂತೇಳಿ, ಹಾಗೆ ವೈಟ್ ನೇರ್ಲೆ, ಆಮೇಲೆ ತೈ ಬ್ಲ್ಯಾಕ್ ಅಂತೇಳಿ ಒಂದು ವೆರೈಟಿ, ಇಷ್ಟು ವೆರೈಟಿನ ಕೂಡ ನಾನು ಪ್ಲಾಟಲ್ಲಿ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಈಗ ನಾನು ಫಸ್ಟ್ ಕ್ರಾಪ್ ಬಂದಿರೋಂಥದ್ದು ವೈಟ್ ನೇರ್ಲೆ. ಸರ್, ಇದು ಒಂದು ನಮ್ಮ ಅಂತರ್ ಬೆಳೆಯಾಗಿ ಬೆಳೆದಿರೋ ಒಂದು ಹಲಸಿನಲ್ಲಿ ಒಂದು ವಿಧ. ಇದು ವಿಯೆಟ್ನಾಂ ಅರ್ಲಿ ಅಂತೇಳಿ. ಹಿಂದೆಲ್ಲ ಏನಾಗ್ತಿತ್ತು, ಒಂದು ಹಲಸಿನ ಮರ ಬೆಳೆಸಿದ್ರೆ 7-8 ವರ್ಷ ಬೇಕಿತ್ತು. ಬಟ್ ಇದೇನಿಲ್ಲ, ಬರೀ 2 ವರ್ಷಕ್ಕೆ ಆಲ್ರೆಡಿ ಈಗ 3ನೇ ಸತಿ ಇಳಿದು ಬರ್ತಾ ಇದೆ. ಇಯರ್ಲಿ 3ನೇ ಸತಿ, 1 ಇಯರಲ್ಲೇ 3ನೇ ಸತಿ ಬಂದಿರೋಂಥ ಫಲ. ಈಗ ಆಗಸ್ಟ್ 25ರಲ್ಲಿ ನೀವು ನೋಡ್ಬೋದು. ಈಗ ನೀವು ನಮ್ಮಲ್ಲಿ ಈಗ ಆಲ್ರೆಡಿ ದೊಡ್ಡ ಕಾಯಿ ಇದೆ, ಸಣ್ಣ ಕಾಯಿ ಇದೆ ಆಲ್ರೆಡಿ, ಮತ್ತು ಮೇಲೆ ಸಣ್ಣದು ಮಿಡಿ ಕೂಡ ಬಿಡ್ತಾ ಇದೆ. ವರ್ಷಿಡೀ ಬಿಡುವಂಥ ಒಂದು ವೆರೈಟಿ ಇದು. ಇದು ಈಗ ಟ್ರೆಂಡ್ ಯಾವ ಥರ ಇದೆ ಅಂದರೆ, ಪ್ರತಿಯೊಬ್ಬ ಶುಗರ್ ಪೇಷಂಟ್ ಕೂಡ ಇದ್ರದ್ದು ಪಲ್ಯ ಸಾಂಬಾರು ಪ್ರತಿಯೊಂದನ್ನು ಮಾಡ್ತಾರೆ. ಹಾಗಾಗಿ ಈ ಹಲಸನ್ನು, ಇಂಥ ವೆರೈಟಿ ಹಲಸುಗಳನ್ನು ಮಾಡಿದ್ರೆ ಯಾವತ್ತೂ ಹಲಸಿನ ಕೃಷಿ ಮಾಡಿದವನಿಗೆ ಯಾವತ್ತೂ ಕೈ ಸುಟ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಇದನ್ನು ನೀವು ಹೇಳಿದ ರೇಟಿಗೆ ಕೊಡ್ತಾನೆ, ಯಾಕೆಂದರೆ ಅನ್ಸೀಸನಲ್ಲಿ ಸಿಗುವಂಥ ಹಲಸು ತುಂಬ ಬೇಡಿಕೆ ಇದೆ. ಯಾಕೆಂದರೆ ಯಾವುದೇ ಪದಾರ್ಥ ತಗೊಳ್ಳಿ ನೀವು, ಆ್ಯಪಲ್ಲು ಅನ್ಸೀಸನಲ್ಲಿ ಕೊಟ್ಟರೆ ರೇಟ್ ಜಾಸ್ತಿ, ಅದೇ ಸೀಸನ್ ಬಂತಂದ್ರೆ ಆ್ಯಪಲ್ ರೇಟ್ ಬಿದ್ದೋಗುತ್ತೆ, ದ್ರಾಕ್ಷಿನೂ ಹಾಗೆ. ಅದೇ ಥರ ಹಲಸು ಅನ್ಸೀಸನಲ್ಲಿ ಬಂದಿದ್ದಕ್ಕೆ ತುಂಬ ಮಾರ್ಕೆಟ್ ಸಿಗುತ್ತೆ. ಈಗ ಅಸ್ಸಾಮಲ್ಲಿ ಅಲ್ಲೆಲ್ಲ ನಾನು ನೋಡಿದ ಪ್ರಕಾರ ಕಾಯಿಗಳೇ 100-150 ರೂಪಾಯಿಗೆಲ್ಲ ಹೊರಗಡೆಗೆ ಕೆಜಿಗೆ ಕೊಡ್ತಾರೆ. ಹಾಗಾಗಿ ಹಲಸಿಗೆ ಮುಂದೆ ಉಜ್ವಲ ಭವಿಷ್ಯ ಇದೆ ಅಂತ ಹೇಳಿದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನನ್ನ ಪ್ಲಾಟಲ್ಲೇ ನೋಡ್ಬೋದು, ಅಲ್ಲೆಲ್ಲ ಗಿಡದಲ್ಲೂ ಬಂದಿದೆ. ಹಾಗಾಗಿ ಹಲಸು ಕೂಡ ಒಂದು ಒಳ್ಳೆ ಕಮರ್ಷಿಯಲ್ ಬೆಳೆ, ಆಮೇಲೆ ನೀರಿಲ್ಲದೆ ಬೆಳೆ. 3 ವರ್ಷ ನೋಡ್ಕೊಂಡ್ರೆ ಸಾಕು, ನಾನು 100 ವರ್ಷ ನೋಡ್ಕೊಳ್ತೀನಿ ಅಂತ ಅದು ಹೇಳುತ್ತೆ. ಅಂಥ ಒಂದು ಬೆಳೆ ಇದು. ಹಾಗಾಗಿ ಪ್ರತಿಯೊಬ್ಬ ರೈತನು ಕೂಡ ಹಲಸಿನ ಒಂದು ಕೃಷಿ ಮಾಡೋದನ್ನು ಧೈರ್ಯವಾಗಿ ಮಾಡ್ಬೋದು. ಇದು ಶ್ರೀಗಂಧದ ಮಧ್ಯೆ ನಾವು ರಂಬುಟಾನ್ ಕೂಡ ಹಾಕಿದ್ದೀವಿ. ಈ ರಂಬುಟಾನ್ ಏನಂದರೆ ಇದು ಒಂದು ಒಳ್ಳೆ ಬೆಳೆ ಇದು. ಇದು ತುಂಬ ಜನ ಲಕ್ಷಾಂತರ ರೂಪಾಯಿ ತೆಗೆದಿದೆ ಅಂತ ಕೇಳ್ಪಟ್ಟಿದೆ ನಾನು ಕೇರಳದಲ್ಲಿ. ಅಲ್ಲೆಲ್ಲ ರಬ್ಬರಿಗೆಲ್ಲ ರೇಟ್ ಬಿದ್ದೋದ ಮೇಲೆ ರಂಬುಟಾನ್ ಬೆಳೆನ ಅವರಿಗೆ ಕೈ ಹಿಡಿದಿದೆ. ಇದು ನನ್ನ ಜಾಗದಲ್ಲಿ ಯಾಕೆ ಮಾಡಬಾರ್ದು ಅಂತೇಳಿ ನಾನು ಒಂದು 200 ಗಿಡ ತಂದು 600 ರುಪೀಸ್ ಪರ್ ಪ್ಲಾಂಟ್, ಅದು ಆದರೂ ನಾನು ರೇಟ್ ಕಾಸ್ಟ್ಲಿ ಆದರೂ ಕೂಡ ಒಂದು ಗಿಡನ 2 ವರ್ಷದ ಗಿಡ ತಂದು ನಾನೊಂದು 200 ಗಿಡ ಹಾಕಿದ್ದೀನಿ. ಇದೀಗ ನಮ್ಮದು ಈಗ ಒಂದು 1 ವರ್ಷದ ಪ್ಲಾಂಟೇಷನ್ ಇದು. ಇದರಲ್ಲಿ ಈ ವರ್ಷನೇ ಹೂ ಬಂದಿತ್ತು, ಬಟ್ ಕಿತ್ತಾಕಿದೆ ನಾನು. ಈ ಇದರಲ್ಲಿ ತುಂಬ ವೆರೈಟೀಸ್ ಇದೆ. ಸ್ಕೂಲ್ ಬಾಯಿ, N18, ರಾಂಗ್ ಗ್ರೀನು, ಈ 3 ಥರದ ವೆರೈಟಿ ನಾನು ತಂದು ಹಾಕಿದ್ದೀನಿ. ಯಾಕಂದರೆ ಇದು ಏನಂದರೆ ಸೀಡ್ ಸಣ್ಣ ಇರುತ್ತೆ, ಬಲ್ಬ್ ಜಾಸ್ತಿ ಇರುತ್ತೆ ಇದು. ಹಾಗಾಗಿ ನಮಗೆ ಒಂದು ಗಿಡದಲ್ಲಿ ನಾನು ನೋಡಿದ ಪ್ರಕಾರ ಅಲ್ಲೆಲ್ಲ 2 ಕ್ವಿಂಟಲ್ 3 ಕ್ವಿಂಟಲ್ ಗಟ್ಟಲೆ ಬಿಟ್ಟಿತ್ತು. ಬೇಡ, ನನ್ನ ಪ್ಲಾಟಲ್ಲೊಂದು 100 ಕೆಜಿನೇ ಬಿಡಲಿ, ಇದು ತುಂಬ ಒಳ್ಳೆ ಚೆನ್ನಾಗಿ ಬರ್ತಾಯಿದೆ. ಇದ್ರದ್ದು ಬೆಳೆನ ನಾನು ನಿರೀಕ್ಷೆಯಲ್ಲಿದ್ದೀನಿ. ಇದು ಸ್ವೀಟ್ ಅಮಟೆ, ಇದು ಇದು ವರ್ಷಿಡೀ ಬಿಡ್ತಾನೆ ಇರುತ್ತೆ. ಇದು ಯಾವ ಥರ ಅಂದರೆ ನೋಡಿ, ಇದರಲ್ಲಿ ಈಗ ದೊಡ್ಡ ಕಾಯಿ ಇದೆ, ಇದರಲ್ಲಿ ಅದ್ರಲ್ಲಿ ಮೀಡಿಯಮ್ ಸೈಜ್ ಕಾಯಿ ಇದೆ, ಅದರಲ್ಲಿ ಮಿಡಿ ಕೂಡ ಇದೆ, ಅದರಲ್ಲಿ ಈಗ ಅದು ಈ ಥರ ಹಿಂಗೆ ಬಂಚು ಬಿಡುತ್ತೆ. ಇಷ್ಟು ಸಣ್ಣ ಗಿಡದಲ್ಲೇ ನಿಮ್ಗೆ ಹೆಚ್ಚು ಕಮ್ಮಿ ಒಂದು 8-10 ಕೆಜಿ ಇರ್ಬೋದು. ಇದನ್ನು ಒಂದು ಕಮರ್ಷಿಯಲ್ ಬೆಳೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಂಗಳೂರು ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇದೆ. ಈ ಆ ಕೋಸ್ಟಲ್ ಬೇರೆ ಜಾಗದಲ್ಲಿ ತುಂಬ ಇದನ್ನು ತಿಂತಾರೆ ಜನ. ಇದು ಉಪ್ಪಿನಕಾಯಿಗೆ ಮತ್ತು ಸಾಂಬಾರಿಗೆ ಕಾಯಿ ರಸ ಅಂತ ಮಾಡ್ತಾರೆ, ಅದಕ್ಕೆಲ್ಲ ತುಂಬ ಒಂದು ಯೂಸ್ ಆಗೋಂಥ ಒಂದು ಕಾಯಿ. ಈ ಉಪ್ಪಿನಕಾಯಿ ಅಂತೂ ತುಂಬ ಚೆನ್ನಾಗಿ ಆಗುತ್ತೆ ಇದ್ರದ್ದು. ಇದು ನೀರು ಗೊಬ್ಬರ ಕೊಟ್ಟರೆ ವರ್ಷಿಡೀ ಆಗುವಂಥ ಬೆಳೆ ಇದು. ಇದು ನೋಡಿ, ದೊಡ್ಡ ಸೈಜ್ ಕಾಯಿನೂ ಇದೆ, ಸಣ್ಣ ಕಾಯಿನೂ ಇದೆ ಆಲ್ರೆಡಿ, ಮತ್ತು ಹೂ ಬಂದಿದ್ದಕ್ಕೆ ಇದಕ್ಕೆ ಈ ಗಿಡಕ್ಕೆ ಕೆಪಾಸಿಟಿ ತಕ್ಕನಾಗಿ ಅದಕ್ಕೆ ನಾವು ಅದನ್ನು ಬಿಟ್ಟಿದ್ದೀವಿ. ಹೂ ಬಂದಿದ್ದನ್ನು ಕಿತ್ತಾಗ್ತಿದ್ದೆ, ಯಾಕೆಂದರೆ ಇದಿಷ್ಟು ಹಾರ್ವೆಸ್ಟ್ ಆದಮೇಲೆ ಮತ್ತು ಹೂವಿಗೆ ಬಿಡ್ಬೇಕು, ಇಲ್ಲಾಂದರೆ ಗಿಡ ಸೈಜ್ ಕಾಯಿ ಬರೋದಿಲ್ಲ. ಇದು ಕೇರಳದಲ್ಲಿ ನಾನು ಒಂದು ಕಡೆ ಹೋದಲ್ಲಿ ಅವರೊಂದು 7-8 ಲಕ್ಷ ರೂಪಾಯಿ ಸಿಗುತ್ತೆ ಸರ್ ಇದನ್ನು ಮಾಡಿ ನೀವು ಒಂದು ಎಕರೆಗೆ ಅಂತ ಆಗಿನ ಕಾಲದಲ್ಲಿ, ಯಾವಾಗ ಹಿಂದೆ ಒಂದು 10 ವರ್ಷ ಕೆಳಗೆ ಹೇಳಿದರು. ಬಟ್ ನಾನು ಈಗ 2 ವರ್ಷ ಕೆಳಗೆ ಇದನ್ನು ತಂದು ಹಾಕಿ ಈಗ ನನ್ನ ಪ್ಲಾಟಲ್ಲಿ ಅದು ಸಕ್ಸಸ್ ಆಗಿದೆ. ಇದು ಸುಮಾರು ನಾವೊಂದು 10 ಗಿಡ ಹಾಕ್ಕೊಂಡಿದ್ದೀವಿ. ಇದನ್ನು ಈಗ ಮಲ್ಟಿಪ್ಲೈ ಮಾಡಿ ಫುಲ್ ಹಾಕೋಣ ಅಂತ ನಾನು ಪ್ಲಾನ್ ಮಾಡ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಜಾಸ್ತಿ ಜಾಗವೂ ಬೇಕಾಗಲ್ಲ, ಇದಿಷ್ಟೇ ಬುಷ್ ಆಗಿ ಬರುತ್ತೆ. ಇನ್ನೂ ಹೆಚ್ಚಂದ್ರೆ ಒಂದು 8-10 ಅಡಿ ಆಗುತ್ತೆ, ಜಾಸ್ತಿ ಜಾಗ ಕೂಡ ಬೇಡ ಇದಕ್ಕೆ. ಹಾಗಾದ್ರಿಂದ ಇದು ಸ್ವೀಟ್ ಅಮಟೆಯನ್ನು ಕೂಡ ಇವತ್ತಿನ ಮಾರ್ಕೆಟಲ್ಲಿ ತುಂಬ ಒಂದು ಒಳ್ಳೆ ಕ್ರಾಪ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಶ್ರೀಗಂಧದ ಮಧ್ಯೆ ನಾನು ಬಟರ್ಫ್ರೂಟ್ ಕೂಡ ಹಾಕಿದೆ ಅಂತ ಹೇಳಿದೆ. ಬಟರ್ಫ್ರೂಟ್ ಯಾಕೆ ಹಾಕಿದೆ ಅಂದರೆ, ಇದು ಒಂದು ನ್ಯಾಚುರಲ್ ಫುಡ್ಡು. ಇದು ಹೇಗೆ ಅಂದರೆ, ಆಸ್ಟ್ರೇಲಿಯಾದಲ್ಲೆಲ್ಲ ಡ್ರ್ಯಾಗನ್ ಫ್ರೂಟು ಅವಕಾಡೋನ 2 ಹಣ್ಣು ತಿನ್ಕೊಂಡು ಬೆಳಗಿಂದ ಸಂಜೆವರೆಗೆ ಕೆಲಸ ಮಾಡ್ತಾರೆ, ಅಷ್ಟು ಎನರ್ಜಿಕ್ ಫುಡ್ ಇದು. ಹಾಗಾದ್ರೆ ಇದನ್ನು ಯಾಕೆ ನಮ್ಮ ತೋಟದಲ್ಲಿ ಮಾಡಬಾರ್ದು ಅಂತೇಳಿ ನಾನು ಅವಕಾಡು ಕೂಡ ಶ್ರೀಗಂಧದ ಮಧ್ಯೆ 2 ಶ್ರೀಗಂಧದ ಮಧ್ಯೆ ಹಾಕಿದ್ದೀನಿ. ಈ ಅವಕಾಡು ನ್ಯಾಚುರಲ್ ಐಸ್ ಕ್ರೀಮಿಂದ ಹಿಡಿದು ನ್ಯಾಚುರಲ್ ಈ ಶುಗರ್ ಪೇಷೆಂಟ್ಗಳು ಪ್ರತಿಯೊಬ್ಬರೂ ಇದನ್ನು ಕೂಡ ಲೈಕ್ ಮಾಡೋವಂಥದ್ದು ಹಣ್ಣು. ಈಗ ಈ ಎಷ್ಟೋ ಜನ ಈಗ ಅಲೋಪತಿಕ್ ಏನು ಹೇಳ್ತಾರೆ, ಅದು ಇದರಲ್ಲೆಲ್ಲ ಏನು ಹೇಳ್ತಾರೆ, ಅವಕಾಡು ತಿನ್ನಿ, ಬೆಣ್ಣೆಹಣ್ಣು ತಿನ್ನಿ, ಬೆಣ್ಣೆಹಣ್ಣು ತಿನ್ನಿ ಶುಗರ್ ಪೇಷೆಂಟ್ಗಳಿಗೆ. ಹಾಗಾಗಿ ಇದೊಂದು ಮೆಡಿಸನ್ ಹಣ್ಣು ಕೂಡ ನನ್ನ ಲೆಕ್ಕದಲ್ಲಿ ಹೌದು ಅಂತ ಹೇಳ್ಬೋದು. ಯಾಕೆಂದರೆ ಅವಕಾಡನ ಹಣ್ಣು ಬೇಸಿಗೆಲಿ ಸಿಕ್ಕಿದ್ರೆ ಅದು ಅಷ್ಟು ಜ್ಯೂಸು, ಒಂದು ಜ್ಯೂಸಿನ ಪ್ರತಿಯೊಂದು ಜ್ಯೂಸಿನ ಅಂಗಡಿಲೂ ಕೂಡ ಈಗ ಅವಕಾಡೋ ಜ್ಯೂಸ್ ಇದೆ ಅಂತ ಫಸ್ಟ್ ಕೇಳ್ತಾರೆ.
ಅಷ್ಟು ಅವೇರ್ನೆಸ್ ಬಂದುಬಿಟ್ಟಿದೆ ಆಗಲೇ. ಡ್ರ್ಯಾಗನ್ ಫ್ರೂಟು ಅಷ್ಟೇ, ಅದೇ ಥರ ಇದು ಕೂಡ ಹಾಗೆ. ಹಾಗಾದ್ರಿಂದ ಮುಂದೆ ಇದು ಒಳ್ಳೆ ಫ್ಯೂಚರ್ ಇದೆ ಅಂತೇಳಿ ನಾನು ಇದನ್ನು ಅವಕಾಡೋ ಕೂಡ ಪ್ಲಾಂಟಿಂಗ್ ಮಾಡಿದ್ದೀನಿ. ಇದು ನಿಮಗೆ ನ್ಯಾಚುರಲ್ ಫಾರ್ಮಿಂಗಲ್ಲಿ ಕೂಡ ಮಾಡ್ಬೋದು ಅಂತ ನಾನು ಇಲ್ಲಿ ತೋರಿಸ್ಕೊಟ್ಟೆ. ಇದು ಇನ್ನು ಹಣ್ಣು, ಇದರ ಹಣ್ಣು ವರ್ಷದಲ್ಲಿ 2 ಸತಿ ಬಿಡುವಂಥ ವೆರೈಟಿಗಳಿದ್ದಾವೆ. ಇದು ನನ್ನ ಫಾರ್ಮಲ್ಲೇ ಆಗಿದೆ, ಒಂದು ಗಿಡದಲ್ಲಿ ಆಗಿದೆ ಈಗ ಸ್ಟಾರ್ಟಿಂಗ್. 2 ವರ್ಷದ ಗಿಡದಲ್ಲೇ ಮೇ ತಿಂಗಳಲ್ಲೇ ನಾವು ಮೇ ಜೂನಲ್ಲೇ ಒಂದು ಸತಿ ಹಾರ್ವೆಸ್ಟ್ ಮಾಡಿದೆ. ಈಗ ಆಲ್ರೆಡಿ ಮತ್ತೆ ಹೂ ಬಂದಿದೆ. ಈಗ ಆ ವರ್ಷಕ್ಕೆ 2 ಸತಿ ಬರುವಂಥ ಬೆಳೆ ಅಂದರೆ ಇದು ಬಟರ್ಫ್ರೂಟು ಒಂದ್ಲಿ. ಆಮೇಲೆ ಈ ಬಟರ್ಫ್ರೂಟಿಗೆ ಯಾವ ಥರ ಇದೆ ಅಂದರೆ ಮಳೆಗಾಲದಲ್ಲಿ ಇದನ್ನು ಯಾರೂ ಕೂಡ ಲೈಕ್ ಮಾಡೋದಿಲ್ಲ. ಬೇಸಿಗೆಯಲ್ಲಿ ಬಂದರೆ ಮಾತ್ರ ಇದಕ್ಕೆ ಡಿಮ್ಯಾಂಡ್ ಇರೋದು. ಬೇಸಿಗೆಯಲ್ಲಿ ಬರುವಂಥ ವೆರೈಟಿಗಳಿಗೆ ನಾನು ನೋಡಿ ಒಂದು 5 ವೆರೈಟಿ ಹಾಕಿದ್ದೀನಿ. ಇಲ್ಲಿಗೆ ಬೇಸಿಗೆಯಲ್ಲಿ ಬರುವಂಥದ್ದನ್ನು ಸೆಲೆಕ್ಟ್ ಮಾಡಿ 2 ಶ್ರೀಗಂಧದ ಮಧ್ಯೆ ನಾವು ಹಲಸಿನ ಬೆಳೆಯನ್ನು ಕೂಡ ಮಾಡಿದ್ದೀವಿ. ಎಷ್ಟೋ ಜನ ಹೇಳ್ತಾರೆ ಹಲಸು ದೊಡ್ಡ ಮರ ಆಗುತ್ತೆ, ಇದು ಹೇಗೆ ಬೆಳಿತೀರಾ ಅಂತ. ಬಟ್ ಇದನ್ನು ಎಷ್ಟಕ್ಕೆ ಬೇಕೋ ಅಷ್ಟೇ ಟ್ರಿಮ್ ಮಾಡಿ. ಇದು ಯಾಕಂದರೆ ಕಾಂಡದಲ್ಲಿ ಬೆಳೆಯುವಂಥ ಬೆಳೆ, ಇದೇನು ಎಲ್ಲೆಲ್ಲಿ ಬೆಳೆಯುವಂಥದ್ದೇನಲ್ಲ. ಕಾಂಡಕ್ಕೆ ಬಲವಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಾಕತ್ತಿಗೆ ತಕ್ಕನಾಗಿ ಅದಕ್ಕೆ ಪ್ರೂನಿಂಗು, ಅದಕ್ಕೆ ಆಗ ಬೆಳಕು, ಇದನ್ನು ಗಾಳಿನ ನಾವು ಮಾಡಿಕೊಟ್ರೆ ಅದು 100% ಬರುತ್ತೆ ಅಂತೇಳಿ. ಈಗ ನನ್ನಲ್ಲಿ ಈಗ 3ನೇ ಸತಿ ಬಿಡ್ತಾ ಇದೆ ಈ ವರ್ಷ ಹಲಸು, 3ನೇ ಸತಿ ಬಿಡ್ತಾ ಇದೆ. ಅಂದರೆ ವರ್ಷಿಡೀ ಬರುತ್ತೆ ಅಂತ ಆಯಿತು ನನ್ನ ಜಾಗದಲ್ಲಿ ವಿತ್ತು ನ್ಯಾಚುರಲ್ ಫಾರ್ಮಿಂಗಲ್ಲಿ. ಹಲಸನ್ನು ನೀವು ಪಲ್ಪ್ ತೆಗೆದಿಟ್ಟರೆ ಒಂದು ವರ್ಷದವ್ರಿಗೆ ಕೂಡ ಇಡ್ಬೋದು. ಹೇಗೆ ನಮ್ಮ ಸೀತಾಫಲ ಎಲ್ಲ ಇಡ್ತಾರೋ ಅದೇ ಥರ, ಅವಕಾಡ ಆಗಿಡ್ತಾರೆ ಅದೇ ಥರ ಇದನ್ನು ಕೂಡ ಇಡ್ಬೋದು. ಹಾಗಾದ್ರಿಂದ ಇದು ತುಂಬ ಒಂದು ಒಳ್ಳೆ ಫ್ಯೂಚರ್ ಬೆಳೆ ಅಂತ ನಾನು ಹೇಳ್ತೀನಿ. ಅಡಿಕೆ ಥರನೇ ನೀವು ಹೇಗೆ ಒಣಗಿಸಿ ಡ್ರೈ ಮಾಡಿ ಇಟ್ಕೋತಾರೋ ಅದೇ ಥರ ಇದನ್ನು ಕೂಡ ನ್ಯಾಚುರಲ್ಲಾಗಿ ಪಲ್ಪ್ ತೆಗೆದು ಇಟ್ಕೊಳೋದ್ರಿಂದ ನೀವು ಯಾವ ಬೇಕಾದ್ರೂ ಯೂಸ್ ಮಾಡ್ಬೋದು. ಎಷ್ಟೋ ಜನ ಹಂಗೆ ಮಾಡ್ತಾರೆ, ಈ ಮಳೆಗಾಲದಲ್ಲಿ ಬರೋ ಬಟರ್ಫ್ರೂಟನ್ನು ಪಲ್ಪ್ ತೆಗೆದು ಬೇಸಿಗೆಗಾಲದಲ್ಲಿ ಯೂಸ್ ಮಾಡ್ತಾರೆ. ಅದೇ ಥರ ಇದನ್ನು ಹಲಸು ಅನ್ ಸೀಸನಲ್ಲಿ ಅದರದ್ದು ಜ್ಯೂಸು, ಅದರದ್ದು ಹಲ್ವಾ, ಇನ್ನೂ ಬೇರೆ ಬೇರೆ ಥರದ್ದೆಲ್ಲ ಮಾಡಿದ್ದಾರೆ, ಅದನ್ನು ಮಾಡ್ಬೋದು ಸರ್. ನಮ್ಮಲ್ಲಿ ಹಲಸಲ್ಲಿ ಸುಮಾರು ಒಂದು 10-12 ವೆರೈಟಿ ಹಾಕಿದ್ದೀವಿ. ಒಂದು ನಾಗಚಂದ್ರ ಅಂಥೇಳಿ, ಆಮೇಲೆ ಭೈರಸಂದ್ರ ಅಂಥೇಳಿ, ಲಾಲ್ ಬಾಗ್ ಮಧುರ ಅಂಥೇಳಿ, ಆಮೇಲೆ ಸಿದ್ದು ಅಂಥೇಳಿ, ಶಂಕರ ಅಂಥೇಳಿ, ವಿಯೆಟ್ನಾಮ್ ಅರಳಿ, ಆಮೇಲೆ ಪ್ರಕಾಶ್ ಚಂದ್ರ ಅಂಥೇಳಿ ಆ ವೆರೈಟಿ ಮಾಡಿದ್ವಿ. ಈ ಕೆಲವೊಂದಷ್ಟು ಹಲಸುಗಳು, ಉದಾಹರಣೆಗೆ ಈಗ ಸಿದ್ದು ಹಲಸೋದು ರೆಡ್ಡು, ಶಂಕರ್ ಹಲಸೋದು ರೆಡ್ಡು, ಮಂಕಾಳಿ ರೆಡ್ಡು ಅನ್ನೋದು ಅದು ರೆಡ್ ಬರುತ್ತೆ, ನಾಗಸಂದ್ರ ಇಂಥ ವೆರೈಟಿಗಳೆಲ್ಲ ಅವು ರೆಡ್ ಬರೋಂಥ ವೆರೈಟಿಗಳು. ಅವೆಲ್ಲ ಏನಂದರೆ ಬರೀ ಹಣ್ಣು ಪರ್ಪಸ್ಸಿಗೆ. ಯಾಕೆಂದರೆ ಒಬ್ಬ ರೈತ ಬಂದು ಈಗ ನಮ್ಮ ಸ್ನೇಹಿತರ ತೋಟದಲ್ಲಿ ಸಿದ್ದು ಹಲಸು ಅವ್ರ ಪ್ಲಾಟಲ್ಲಿ 5,000 ರೂಪಾಯಿ ಕೊಡ್ತೀರಿ ನನಗೊಂದು ಹಣ್ಣು ಕೊಡಿ ಅಂತ ಕೇಳೋಂಥ ಮಟ್ಟಕ್ಕೆ ಬಂದಿದೆ ಇವತ್ತು. ಆ ನಿಟ್ಟಿನಲ್ಲಿ ನಿಮಗೆ ಈ ಸಿದ್ದು ಹಲಸು ಅಂಥದ್ದು ಬರೀ ಹಣ್ಣಿಗೆ ಹೋಗುತ್ತೆ. ಆಮೇಲೆ ಇದು ಹೇಗಿದೆ ಅಂದರೆ ಅದನ್ನು ನೋಡೋ ಕಲ್ಲರು, ಅದನ್ನು ನೋಡಿದಾಗಲೇ ಜನಗಳು ಅಟ್ರ್ಯಾಕ್ಟ್ ಆಗೋದೇ ಬೇರೆ. ನೀವು ಹೇಳಿದ ರೇಟ್ ತೊಗೊಳ್ತಾರೆ, ಒಳ್ಳೆ ಕ್ವಾಲಿಟಿ ಹಲಸು ನನ್ನಲ್ಲಿ ಇದೆ ಅಂದರೆ ನೀವು ಹೇಳಿದ ರೇಟಿಗೆ ತೊಗೊಳ್ತಾರೆ. ಈ ಥರ ಒಂದು ಒಳ್ಳೆ ವೆರೈಟಿಗಳನ್ನು ನಾವು ಡೆವಲಪ್ ಮಾಡ್ತಾ ಹೋಗಬೇಕು. ಆ ನಿಟ್ಟಿನಲ್ಲಿ ನಾನು ಈ ಹಲಸನ್ನ ಹಾಕಿದೆ. ಈ ಸೀತಾಫಲ NMK ಸೂಪರ್ ಗೋಲ್ಡ್ ಅಂತ ಏನು ಸೀತಾಫಲ ಹಾಕಿದ್ದೀವಿ, ಇದು ಶ್ರೀಗಂಧಕ್ಕೆ ಅತ್ಯುತ್ತಮವಾದ ಹೋಸ್ಟ್ ಅಂತ ನನಗನ್ಸಿದೆ. ಯಾಕೆಂದರೆ ಇದನ್ನು ಜಾಸ್ತಿ ಹೈಟ್ ಮಾಡೋಗೋ ಇಲ್ಲ, ಇದನ್ನು ವರ್ಷ ವರ್ಷ ನಾವು ಮೇ ತಿಂಗಳಲ್ಲಿ ಇದನ್ನು ಪ್ರೂನಿಂಗ್ ಮಾಡಬೇಕು. ಪ್ರೂನಿಂಗ್ ಮಾಡಿದಾಗ ಇದು ಅದು ಎಷ್ಟು ಬಲ್ತಿರುತ್ತೋ ಅಷ್ಟೇ ಗಿಡನ ಪ್ರೂನಿಂಗ್ ಮಾಡ್ತೀವಿ, ಅದು ಅಷ್ಟರಲ್ಲೇ ಇಳು ಬರ್ತಾ ಇರುತ್ತೆ. ಹಾಗಾದ್ರಿಂದ ಈ ಸೀತಾಫಲ ಗಂಧಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಮಾಡಲ್ಲ, ಇದು ಅದಕ್ಕೆ ಒಳ್ಳೆ ಒಂದು ಹೋಸ್ಟು. ಆಮೇಲೆ ನೀರು ಇಲ್ಲದಿದ್ದರೂ ಬದುಕುವಂಥ ಪ್ಲಾಂಟ್ ಇದು, ಯಾವುದು ಈ ಸೀತಾಫಲ. ಹಾಗಾದ್ರಿಂದ ಈ ಗಂಧಕ್ಕೆ ನನ್ನ ತಿಳಿದ ಮಟ್ಟಿಗೆ ಇದು ತುಂಬ ಅತ್ಯುತ್ತಮವಾದ ಹೋಸ್ಟ್ ಅಂತ ಅನಿಸುತ್ತೆ. ಇನ್ನು ಬೇರೆ ಎಲ್ಲ ಹೇಳ್ತಾರೆ, ಗಾಳಿ ಗಿಡ, ಸರ್ವೆ ಗಿಡ, ಆಮೇಲೆ ಬೇರೆ ಕರಿಬೇವಿನ ಗಿಡ, ದಾಲ್ಚಿನ್ನಿ ಗಿಡ, ಚಕ್ಕೆ ಗಿಡ ಇವೆಲ್ಲ ಹಾಕಿ ಅಂತ. ಬಟ್ ಅವೆಲ್ಲಕ್ಕಿಂತ ನನ್ನ ಪ್ಲಾಟಲ್ಲಿ ನನಗನ್ಸಿರೋದು ಸೀತಾಫಲ ಮತ್ತು ಹಲಸು ಇವೆಲ್ಲವೂ ಒಳ್ಳೆ ವೆರೈಟಿ ಸಪೋರ್ಟಿಂಗ್ ಆಗಿ ಕೆಲಸ ಮಾಡುತ್ತೆ ಅಂತ ನಾನು ಧೈರ್ಯವಾಗಿ ಹೇಳ್ಬೋದು. ಈಗ ಈ NMK ಸೂಪರ್ ಗೋಲ್ಡನ್ನು ಯಾಕೆ ನಾನು ಈ ಬೆಳೆನ ಆಯ್ಕೆ ಮಾಡ್ಕೊಂಡೆ ಅಂದರೆ, ನಾನು ಮಹಾರಾಷ್ಟ್ರದ ಕೃಷಿ ಮೇಳಕ್ಕೆ ಹೋದಾಗ ಪೂನಾದಲ್ಲಿ ಇದರ ಹಣ್ಣನ್ನು ತಿಂದೆ ನಾನು. ಸೊ ಇಷ್ಟು ಒಳ್ಳೆ ಸ್ವೀಟ್ ಹಣ್ಣು ಈ ಥರ ಇರುವಂಥದ್ದು ಅಂತ ಕೇಳಿದಾಗ, ಅಲ್ಲಿ ಡ್ರೈ ಜಾಗದಲ್ಲಿ ಬೆಳೆಯೋಂಥ, ಅಲ್ಲಿ ಮಹಾರಾಷ್ಟ್ರದಲ್ಲಿ ನೀರೇ ಇಲ್ಲ ಅಂತ ಇರೋದಲ್ಲೆಲ್ಲ ಬೆಳಿತಾರೆ. ಲಾತೂರು ಆ ಕಡೆಲ್ಲ ಬರಗಾಲ ಬಂದಿರೋ ದೇಶ ಇದು ರಾಜ್ಯ, ಅಂಥ ಇದರಲ್ಲೆಲ್ಲ ಕೂಡ ಇದನ್ನು ಬೆಳೆದಿದ್ದಾರೆ. ಅಲ್ಲಿ ನಾನು ಹೋದಾಗ ಏನಿಸ್ತು ನನಗೆ, ಓ ಇದು ನೀರಿಲ್ಲದೂ ಬೆಳೆಯುತ್ತಲ್ಲ, ಇಂಟರ್ ಕ್ರಾಪಾಗಿ ಇದು ಗಂಧಕ್ಕಿದು ಯಾಕೆ ಸೂಟಬಲ್ ಅಂತೇಳಿ ನಾನು ಇದನ್ನು ತಂದು ಹಾಕಿದೆ. ಇದು ಅಲ್ಲಿ ಸರ್ ಏನಿಲ್ಲ ಅಂದರೂ ಮಿನಿಮಮ್ ಒಂದು ಗಿಡದಲ್ಲಿ 1.5 ಕ್ವಿಂಟಲ್ವರೆಗೆ ಬಿಟ್ಟಿದೆ. ಶ್ರೀಗಂಧ 420 ಗಿಡನೋ 1 ಎಕರೆ ಕೂರಿಸಿದ್ವಿ, ಇದು ಅಷ್ಟೇ ಕೂತಿದೆ ಮಧ್ಯದಲ್ಲಿ, ಮಿಡ್ಲಾಗಿ ಹಾಕಿದ್ದೀವಿ. ಒಳ್ಳೆ ಹೋಸಾಗಿ ಇದು ವರ್ಕ್ ಮಾಡಿದೆ. ಹಾಗಾದ್ರಿಂದ ನನಗೆ ಇದು ಸೀತಾಫಲನೂ ಇನ್ಕಮ್ ಬಂತು, ಶ್ರೀಗಂಧನೂ ಅದ್ರ ಪಾಡಿಗೆ ಅದು ಬರ್ತಾಯಿದೆ. ಹಾಗಾದ್ರಿಂದ ಇದು ರೈತರಿಗೆ ಒಂದು ಉತ್ತಮ ಒಳ್ಳೆ ಒಂದು ಆದಾಯ ಬರೋಂಥ ಒಂದು ಬೆಳೆ ಅಂತ ನಾನು ಹೇಳಲಿಕ್ಕೆ ಇದು ಮಾಡ್ತೀನಿ. ಇದು ಡೈಲಿ ಖರ್ಚಿಗೆ, ಇದು ನಮ್ಮದೆಲ್ಲ ವಾರ್ಷಿಕ ಖರ್ಚಿಗೆ ಅಂತ, ಅಂದರೆ ಬಹುವಾರ್ಷಿಕ ಖರ್ಚಿಗೆ ಅಂಥೇಳಿ. ಈ ಲಕ್ಷ್ಮಣ ಫಲನ ನಾನು ತಮಿಳ್ನಾಡಿಂದ ತಗೊಂಬಂದೆ. ಅಲ್ಲಿ ಇದು ಆ್ಯಕ್ಚುಲಿ ಕ್ಯಾನ್ಸರ್ಗೆ ಯೂಸ್ ಆಗೋದ್ರಿಂದ ಇದನ್ನು ಬೆಳಿಬೇಕಂತ ನಾನು ಡಿಸೈಡ್ ಮಾಡಿದೆ. ಅದು 100-200 ಗಿಡನ ನನ್ನ ಪ್ಲಾಟಲ್ಲಿ ಹಾಕ್ಕೊಂಡೆ.
ಈ ಪ್ಲಾಟು ನಾನು 10x10ಗೆ ಹಾಕೊಂಡೆ, ಗಂಧಕ್ಕೊಂದು ಸಪೋರ್ಟಿಂಗ್ ಪ್ಲಾಂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಹಾಕಿದೆ. ಬಟ್ ಇವತ್ತು ನನಗೆ ಇದು ಹೇಗಿದೆ ಅಂದರೆ ಗಂಧಕ್ಕಿಂತ ಇದೇ ಮೇನು ಬೆಳೆಯಾಗಿ ಇದೆ. ಈ ಒಂದು ಗಿಡದಲ್ಲಿ ಮಿನಿಮಮ್ 1/2 kg, ಈ ಹಣ್ಣನ್ನು ತೂಕ ಮಾಡಿದ್ರೆ 1/2 kg ಬರ್ಬೋದು. ಬಟ್ ನಮ್ಮಲ್ಲಿ 1.5 kg 2 kg ಬಿಟ್ಟಿದೆ ಒಂದು ಹಣ್ಣು. ಒಂದು ಗಿಡದಲ್ಲಿ ನಿಮಗೆ ಒಂದು 50 ಕಾಯಿ ಬಿಟ್ಟರೂ ಕೂಡ, ಒಂದು 1/2 kg ಬಂದರೂ ಕೂಡ ನಿಮಗೆ 25 kg ಆಯಿತು. 25 kg ಇಂದ ನಿಮಗೆ 200 ರೂಪಾಯಿ ರೇಟ್ ಇದೆ ಇವತ್ತು ನಮ್ಮಲ್ಲಿ. ಬೆಂಗಳೂರಲ್ಲಿ 500-600 ರೂಪಾಯಿ ಇದೆ. ಬಟ್ 200 ರೂಪಾಯಿ ಸಿಕ್ಕಿದ್ರು ಕೂಡ ಒಂದು ಗಿಡದಿಂದ 5,000 ರೂಪಾಯಿ ಲಾಭ. ರೈತರಿಗೆ ಒಂದು 3,000 ರೂಪಾಯಿ ಇನ್ಕಮ್ ಸಿಕ್ಕಿದ್ರು ಕೂಡ ಇದು ನಿಜವಾಗ್ಲೂ ಲಾಭದ ಬೆಳೆ. ಯಾಕಂದರೆ ಇದಕ್ಕೆ ನೀರು ಕೂಡ ಕಮ್ಮಿ ಸಾಕು. ಆ ನಿಟ್ಟಿನಲ್ಲಿ ಈ ಲಕ್ಷಣ ಫಲ ಅನ್ನೋದು ತುಂಬ ಒಳ್ಳೆಯ ಹೆಲ್ತಿ ಫುಡ್ಡು ಹೌದು. ಈ ಹಲಸನ್ನು ಕೂಡ ಐಡೆಂಟಿಟಿ ಯೂಸ್ ಮಾಡ್ಬೋದು. ಇದನ್ನು ಅಂತರ ಬೆಳೆಯಾಗಿ ನೀವು ಮಾಡಿದ ನೋಡಿದಿರಿ. ಇದನ್ನು ನಾನು ಕಡಿಮೆ ಹತ್ತಿರದಲ್ಲಿ ಅಂದರೆ 10 ಅಡಿ ಒಂದು ಗಿಡನ ಹಾಕ್ಬಿಟ್ಟು ನಾನು ಪ್ಲಾಂಟೇಷನ್ ಮಾಡಿದ್ದೀನಿ. ಇದು ಕೂಡ ನಾಳೆ 10 ವರ್ಷದವರೆಗೆ ನೀವು ಇನ್ಕಮ್ ತಕ್ಕೊಂಡು 10 ವರ್ಷದ ನಂತರ ಮಧ್ಯದಲ್ಲಿ ಒಂದು ಗಿಡ ಕಡ್ದಾಕ್ದೆ, ಅದಕ್ಕೂ ಮತ್ತೆ ಏನಾದ್ರು ಇಕ್ಕಟ್ಟಾದರೆ ಅದ್ರ ಮಧ್ಯೆ ಮತ್ತೆ ಕಡ್ತೀಗಣ ಅಂತ ಆ ಥರ ಪ್ಲಾನಿಂಗಲ್ಲಿ ನಾನು ಇದನ್ನು ಒಂದು ಹಲಸಿನ ಒಂದು ಪ್ರಯೋಗ ಮಾಡ್ತಾಯಿದ್ದೀನಿ. ಎಲ್ಲರೂ ಮಾವು ಮಾಡಿದ್ದಾರೆ, ಸಸ್ಯ ಪೇರಲೆ ಮಾಡಿದ್ದಾರೆ, ಸೀತಾಫಲ ಮಾಡಿದ್ದಾರೆ, ಲಕ್ಷ್ಮಣ ಫಲ ಮಾಡಿದ್ದಾರೆ, ಹಲಸನ್ನು ಯಾಕೆ ಮಾಡಬಾರ್ದು ಅಂತ ನಾನು ಆ ನಿಟ್ಟಿನಲ್ಲಿ ಒಂದು ಅಂತರ ಬೆಳೆಯಾಗಿ ಯಾಕೆ ಬೆಳಿಬಾರ್ದು ಅಂತೇಳಿ ಹಲಸನ್ನು ಕೂಡ ಒಂದು ಮಾಡಿದ್ದೀನಿ. ಮಹಾರಾಷ್ಟ್ರಕ್ಕೆ ಹೋದೆ, ಸೀತಾಫಲ ಸೆಲೆಕ್ಟ್ ಮಾಡಿದೆ. ಆಂಧ್ರಕ್ಕೆ ಹೋದೆ, ನಾನು ನೇರಳೆ ಸೆಲೆಕ್ಟ್ ಮಾಡಿದೆ. ಇನ್ನು ಕೇರಳಕ್ಕೆ ಹೋದೆ, ಈ ಹಲಸಿನ ಗಿಡದ ಸೆಲೆಕ್ಟ್ ಮಾಡಿದೆ, ರಂಬುಟಾನ್ ಸೆಲೆಕ್ಟ್ ಮಾಡಿದೆ, ಮ್ಯಾಂಗೋಸ್ಟಿನ್ ಸೆಲೆಕ್ಟ್ ಮಾಡಿದೆ, ಇನ್ನು ನಮ್ಮ ಸ್ನೇಹಿತರೊಬ್ಬರು ಮೆಕಡೋಮಿ ಹಾಕಿದ್ರು ಅದನ್ನು ಸೆಲೆಕ್ಟ್ ಮಾಡಿದೆ. ಹೀಗೆ ಎಲ್ಲದನ್ನೂ ಒಂದು ಪ್ರಯೋಗ ಮಾಡಿದೆ. ಬರೀ ನನಗೆ 3 ವರ್ಷ ಸತತ ಬರೀ ಪ್ರಯತ್ನದಲ್ಲೇ ಆಗಿದೆ. ಈಗೇನಾಗಿದೆ, ಎಲ್ಲ ಒಂದೊಂದೇ ಫಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಫಲ ಬಂದಿದ್ದರಿಂದ ನನಗೆ ಈ ಕಾನ್ಫಿಡೆನ್ಸ್ ನಂಗೆ ಹೆಂಗೆ ಹೇಳ್ತಿದ್ದೀನಿ ಅಂದರೆ, 1.5 ಇಂಚ್ ನೀರಲ್ಲಿ 4 ಎಕರೆ ಜಾಗನ ಯಾಕೆ ರೈತ ಒಬ್ಬ ಬೆಳೆಯೋಕ್ಕಾಗಲ್ಲ, ಬನ್ನಿ ನನ್ನ ಪ್ಲಾಟಿಗೆ ಬಂದು ನೀವು ನೋಡಿ. ಇದನ್ನು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, 100% ಮಾಡ್ತೀರ, 100% 1 ಇಂಚ್ ನೀರಲ್ಲಿ ನನ್ನ ಲೆಕ್ಕದಲ್ಲಿ 5 ಎಕರೆ ಜಾಗ ಮೇಂಟೈನ್ ಮಾಡ್ಬೋದು. ಯಾಕೆಂದರೆ ನಾನು ಬೇರೆ ಬೇರೆ ಕೆಲಸಕ್ಕೆಲ್ಲ ಯೂಸ್ ಮಾಡ್ಕೊಂಡು ಆಮೇಲೆ ಉಳಿದಿದ್ದು ನಾನು ಈ ಪ್ಲಾಟಿಗೆ ಕೊಟ್ಟಿದ್ದೀನಿ. ಆದರೂ ಕೂಡ ನನಗೆ ನೀರು ಸಾಕಾಗಿದೆ. ನಾನು 2 ಲಕ್ಷ ಲೀಟ್ರ್ ನೀರಂತ ಒಂದು ಟ್ಯಾಂಕ್ ಇದೆ, ಆ ಟ್ಯಾಂಕಿ ಬಿಟ್ಕೊಂಡು ಅಲ್ಲಿಂದ ನಾನು ಎಲ್ಲ ಪ್ಲಾಟ್ಗಳಿಗೂ ನಾನು ಒಂದು 2 ಅವರ್ಸು ನೀರು ಕೊಟ್ಟರೆ ಹೆಚ್ಚು ಒಂದು ವಾರದಲ್ಲಿ. ಅಷ್ಟಾದರೂ ಕೂಡ ನನ್ನ ಪ್ಲಾಂಟ್ಸ್ಗಳು ಯಾವುದು ಇವತ್ತು ನೀರು ಇಲ್ಲದಿದ್ದು ಪ್ಲಾಂಟ್ಸ್ ಥರ ಇಲ್ಲ, ಫುಲ್ ಹೆಲ್ತಿಯಾಗಿದೆ, ಎಲ್ಲ ಬಂದವರು ಹೇಳ್ತಾರೆ. ಸ್ನೇಹಿತರೆ, 4 ಎಕರೆ ಶ್ರೀಗಂಧದಲ್ಲಿ ಹಲವಾರು ಹಣ್ಣಿನ ಬೆಳೆಗಳನ್ನು ಬೆಳೆದು ಒಂದು ಮಾದರಿ ತೋಟವನ್ನಾಗಿ ಮಾಡಿದ್ದಾರೆ. ನೀವು ಕೂಡ ಈ ಪದ್ಧತಿಯನ್ನು ಅಳವಡಿಸಿಕೊಂಡರೆ ಕೃಷಿಯಲ್ಲಿ ಯಶಸ್ಸನ್ನು ಕಾಣಬಹುದು. ತೋಟದ ಬಗ್ಗೆ ಮಾಹಿತಿ ನೀಡಿದ ಪ್ರಸನ್ನ ರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.